ಹಾಸನ ಅಂದರೆ ಸಾಕು ರಾಜಕೀಯದಲ್ಲಿ ರೋಚಕತೆ ಇರುತ್ತೆ ರಣರೋಚಕ ಹಾಸನ ರಾಜಕಾರಣ ಒಂದು ಪ್ರೀತಮ್ ಗೌಡ್ರು ಇನ್ನೊಂದು ಈ ಹಿಂದೆ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡಿದಂಥ ಎ ಮಂಜು ಕ್ಷೇತ್ರ ಅರ್ಕಲ್ಗೂಡು ಅರ್ಕಲ್ಗೂಡಲ್ಲಿ ಸದ್ಯಕ್ಕೆ ಜೆ ಡಿ ಎಸ್ನ ಶಾಸಕ ಎ ಟಿ ರಾಮಸ್ವಾಮಿ ಅವರಿದ್ದಾರೆ ಆದರೆ ರಾಮಸ್ವಾಮಿ ಅವರು ಹಿಂಗೆ ಶಿವಲಿಂಗೇಗೌಡರು ನೇರವಾಗಿ ಕಾಂಗ್ರೆಸ್ಗೆ ಹೋಗಕ್ಕೆ ಏನ್ಬೇಕೆಲ್ಲ ಸರ್ಕಸ್ ಮಾಡ್ಕೊಂಡು ಅವರು ಜಪ ಮಾಡ್ತಾರೆ ಇತ್ತ ಕಡೆ ಎ ಟಿ ರಾಮಸ್ವಾಮಿ ಅವರು ಸೈಲೆಂಟ್ ಆಗಿ ಪಕ್ಷದಿಂದ ನಂಗೆ ಟಿಕೆಟ್ ಬೇಡ ನಂಗೆ ಚುನಾವಣೆ ಬೇಡ ಅಂತ ಸೈಲೆಂಟಾಗಿ ಕೂತಿದ್ದಾರೆ ಅವರು ಸೊ ಮಂಜು ಇಂದ ಸೋತಿದ್ರು ಲೋಕಸಭೆ ಬಿಜೆಪಿ ಕ್ಯಾಂಡಿಡೇಟ್ ಆದರೂ ಈಗ ಮತ್ತೆ ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿ ಕೂತಿದ್ದಾರೆ ಹೇಮಂಜು ಹೇಮಂಜು ಹಾಗೆ ಶ್ರೀಧರ್ ಗೌಡ ಅಂತ ಕುರುಬ ಸಮುದಾಯಕ್ಕೆ ಸೇರಿದವರು ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಂಡವ್ರೆ ಡಿ ಕೆ ಸುರೇಶ್ ಅವರು ಟಿಕೆಟ್ ನಾವು ಕೊಡ್ತೀವಿ ಅಂತ ಅಲ್ಲಿ ಇದ್ದಾರೆ ಅವರು ಸಹ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಟಿಕೆಟ್ಗೆ ನಾಲ್ಕು ಜನ ಡಿಮ್ಯಾಂಡ್ ಇದೆ ಪ್ರಭಾವಿಗಳು ಹಾಲಿ ಶಾಸಕರು ಕಡೆಯವರು ಎ ಟಿ ರಾಮಸ್ವಾಮಿ ಮನೆಯವರು ಹೇಮಂಜು ಶ್ರೀಧರ್ ಗೌಡ ಕೃಷ್ಣೇಗೌಡರು ಸೊ ಯಾಕೆಂದ್ರೆ ಅರ್ಕಲ್ಗೂಡಲ್ಲಿ ಈ ಸಾರಿ ಕಾಂಗ್ರೆಸ್ ಗೆಲ್ಲತ್ತೆ ಹಾಗಾಗಿ ಅದು ನನ್ಗೆ ಆಗಬೇಕು ಅಂತ ಏ ಮಂಜು ಒಂದು ಅಂತ ಮುಂದಕ್ಕೆ ಹೋಗ್ಬಿಟ್ರು ಯಾವಾಗ ಪಾರ್ಟಿ ಸೇರಿಸ್ಕೊಳ್ಳಿಲ್ಲ ಅವ್ರನ್ನ ಆದಂಗಾಲಿಗುರು ಇಂಡಿಪೆಂಡೆಂಟಾಗಿ ಗೆದ್ದುಬಿಡೋಣ ಚುನಾವಣೆ ನಿಂತ್ಕೊಂಡು ಅಂತ ಸಂಘಟನೆ ಕೊಟ್ಟರು ಸೊ ಈಗ ಹೇ ಮಂಜುಗೇನೋ ಏನೋ ಒಂದು ಸ್ವಲ್ಪ ಸೂಚನೆ ಸಿಕ್ಕೈತಂತೆ ಟಿಕೆಟ್ ಕೊಡ್ತೀವಿ ರಯ್ಯ ಅಂತ ಹಾಗಾಗಿ ಕೃಷ್ಣೇಗೌಡರು ಏನಿಲ್ಲ ನಾಲ್ಕು ಜನ ಟಿಕೆಟ್ ಇರಕ್ಷಿಲ್ಲ ಅವರು ಅರ್ಕಲ್ಗೌಡ ಕಾಂಗ್ರೆಸ್ ಟಿಕೆಟ್ಗಾಗಿ ಹಾಗಾಗಿ ಶ್ರೀಧರ್ ಗೌಡ್ರು ಹೇ ಮಂಜು ಹಾಗೆ ಕೃಷ್ಣೇಗೌಡರು ಎ ಟಿ ರಾಮಸ್ವಾಮಿ ಅವರು ಯಾವುದೂ ಬಹಿರಂಗವಾಗಿ ಏನೂ ಗೊಳಿಸ್ತಾ ಇಲ್ಲ ಅಥವಾ ತಟಸ್ಥವಾಗಿ ಉಳ್ಕೊಂಡಿದ್ದಾರೆ ಜೆ ಡಿ ಎಸ್ ಅವರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಬಟ್ ಯೋಗ ರಮೇಶ್ ಅವರು ಬಿಜೆಪಿ ಟಿಕೆಟ್ ನನಗೆ ಯಾಕೆ ನಮ್ಮ ಟಿಕೆಟ್ ಯಾರೂ ಕೇಳ್ತಾ ಇಲ್ಲ ಇವರು ನನಗೆ ಟಿಕೆಟ್ ಅಂತ ಅವ್ರು ಕೂತಿದ್ದಾರೆ ಬಟ್ ಕಡೆಗಳಲ್ಲಿ ಇವರು ಯಾರು ಕಾಂಗ್ರೆಸ್ ಟಿಕೆಟ್ ಮಿಸ್ ಆದರು ಬಂದು ಬಿಜೆಪಿಗೆ ಟವಲ್ ಆಗ್ಬೋದು ಅವರು ಕಾಯ್ತವ್ರೆ ನಮ್ಮ ಪ್ರಬಲವಾದ ಕ್ಯಾಂಡಿಡೇಟ್ ಬೇಕು 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 ಅಂತ ನೋಡಬೇಕಲ್ಲಿ ಏನಾಗುತ್ತೆ ಅಂತ ಬಟ್ ಅರಕಲ್ಗೂಡಲ್ಲಿ ಮಾತ್ರ ಕಾಂಗ್ರೆಸ್ಗೆ ಟಿಕೆಟ್ಗೆ ಈ ರೇಂಜ್ಗೆ ಡಿಮ್ಯಾಂಡ್ ಇರೋದು ಪ್ರಭಾವಿಗಳಿಂದ ಡಿಮ್ಯಾಂಡ್ ಇರೋದು ಅರ್ಕಲ್ಗೂಡಲ್ಲೇ ಸೊ ಹಾಗಾಗಿ ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರ ದೇವೇಗೌಡರ ತವರು ಜಿಲ್ಲೆ ಅರ್ಕಲ್ಗೂಡಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ ಗೆಲ್ಲೋದು ಯಾರು ಏನು ಕತೆ ಜೆ ಡಿ ಇಂದ ಯಾರು ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಟಿಕೆಟ್ ಈ ನಾಲ್ವರಲ್ಲಿ ಯಾರಿಗೆ ಸಿಗುತ್ತೆ ಬಿ ಜೆ ಪಿ ರೋಲೇನು ಎಲ್ಲವನ್ನು ಕೂಡ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ಸದ್ಯದ ಸನ್ನಿವೇಶ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆದರೆ ಆ ನೆಕ್ಟ್ರೋನಿಕ್ ಫೈಟು ಏನು ಕಥೆನೋ ಏನಾಗುತ್ತೆ ಅನ್ನೋ ಲೆಕ್ಕಾಚಾರ ನಿಮ್ಮ ಸ್ಥಳೀಯರು ಗೊತ್ತಿರುತ್ತೆ ಬಟ್ ಹಾಸನ ರಾಜಕಾರಣ ನಾನು ಆಗಲೇ ಹೇಳಲೇ ಹೀಗೆ 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 ಅಂತ ಪ್ರಿಡಿಕ್ಟ್ ಮಾಡೋದು ಭಾಳ ಕಷ್ಟ ಆಗ್ತದೆ ಇನ್ನೇ ದಿನೇ ನಿಮ್ಗೆ ಗೊತ್ತಿರಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಳೆನರಸೀಪುರ ರೇವಣ್ಣ ಗೆಲುವು ಫಿಕ್ಸ್ ಅನ್ನೋ ಮಟ್ಟಕ್ಕಿದೆ ಹೌದು ನೋ ಡೌಟ್ ಬಟ್ ಶವಣ ಕೂಡ ಅದೇ ರೀತಿ ಇತ್ತು ಬಟ್ ಶವಣ ಕೂಡ ಕೂಡ ಟಫ್ ಫೈಟ್ಗೆ ಬರ್ತಾ ಇದೆ ಬಾಲಕೃಷ್ಣ ಅವ್ರನ್ನ ಸೋಲ್ಸ್ಲೇಬೇಕು ಅಂತ ವಿರೋಧಿಗಳೆಲ್ಲ ಒಂದಾಗುವಂಥ ಸಾಧ್ಯತೆ ದಟ್ಟವಾಗಿದೆ ಒಂದು ಪಕ್ಷ ಹಂಗೇನಾರು ಆಯಿತು ಅಂದರೆ ಶವಣ ಕೂಡ ಟಫ್ ಫೈಟ್ ಆಗುತ್ತೆ ಬಟ್ ಒಳೆನಸೀಪುರ ಫಿಕ್ಸ್ ಜೆ ಡಿ ಎಸ್ ಅಲ್ಲಿ ಅಲ್ಲರೇ ಭವಾನಿ ನಿಲ್ತಾರ ರೇವಣ್ಣ ನಿಲ್ತಾರ ಯಾರು ನಿಲ್ತಾರೋ ಗೆಲುವು ಫಿಕ್ಸ್ ಅನ್ನೋ ಮಟ್ಟಕ್ಕೆ ಒಳನರಸೀಪುರ ಬಂದ್ಬಿಟ್ಟಿದೆ ಬಟ್ ಊಟ್ಸಾಮ್ ಗೌಡ್ರು ಮೊಮ್ಮಗ ಅಂದು ಜಿಲ್ಲಾ ಪಂಚಾಯತ್ ಮೆಂಬರ್ದು ಕೂಡ ಸೌಂಡ್ ಭಾಳ ಇದೆ ರಾಜಕಾರಣದಲ್ಲಿ ಹೀಗೆ ಹೀಗೆ ಅಂತ ಹೇಳೋದು ಕಷ್ಟ ಬಟ್ ಸದ್ಯಕ್ಕಂತೂ ದೇವೇಗೌಡರು ಫ್ಯಾಮಿಲಿಗೆ ಒಳಸಿ ಪಡ್ತಾರೆ ಯಾವ ರೀತಿಯ ಕಷ್ಟ ಏನಿಲ್ಲ ಚುನಾವಣೆ ಗೆತ್ಕೋತಾರೆ ಅನ್ನೋ ಮಟ್ಟಕ್ಕಿದೆ ಬಟ್ ಅರಕಲ್ಗೂಡು ರಾಜಕಾರಣ ಇದೆಯಲ್ಲ ರಣರೋಚಕ ಇದು ಕಾಂಗ್ರೆಸ್ ಟಿಕೆಟ್ಗೆ ಭಾಳ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಬೋದು ಇಲ್ಲ ಏನು ಕತೆ ಶ್ರೀಧರ್ ಗೌಡ ಕೃಷ್ಣೇಗೌಡರು ಹೇ ಮಂಜು ಆ್ಯಂಡ್ ಎ ಟಿ ರಾಮಸ್ವಾಮಿಯವರು ಯಾರಿಗೆ ಟಿಕೆಟ್ ಆಗುತ್ತೆ ಏನ್ ಕತೆ ಜೆಡಿಎಸ್ ನಡಿ ಏನು ಬಿಜೆಪಿ ಕತೆ ಏನು ಕಾಮೆಂಟ್ ಮಾಡಿ ಇದು ಕರ್ನಾಟಕ ಚಿವಿ ಕನ್ನಡಿಗರ ಧ್ವನಿ ಮುಂದೆ ಯಾರ್ ಎಂ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಓಟ್ ಯಾರಿಗೆ ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ಧನ್ಯವಾದಗಳು